ತಲೆಯಿಂದ ಹುಟ್ಟಿದ್ದು ಬ್ರಾಹ್ಮಣರಂತ ಬರೆದು ಇಟ್ಟಿದ್ದಾರೋ, ತೋಳಲ್ಲಿ ಹುಟ್ಟಿದ್ದು ಕ್ಷತ್ರಿಯರಂತ ಕಥೆಯು ಕಟ್ಟಿದ್ದಾರೋ, ಪಾದದಲ್ಲುಟ್ಟಿದ್ದು ನಾವು ನೀವಂತ ನೀತಿ ಹೇಳಿದ್ದಾರೋ. ಮಾದಿಗರು, ಮಾದಿಗ ಸಂಬಂಧಿತ ಜಾತಿಗಳು, ಚಲುವಾದಿ ಚಲುವಾದಿ ಸಂಬಂಧಿತ ಜಾತಿಗಳು, ಅಲೆಮಾರಿ ಸಮುದಾಯಗಳು, ಎಲ್ಲ ಸಮುದಾಯಗಳಿಗೆ ನ್ಯಾಯವನ್ನು ಕೊಡಿಸುವ ನಿಜವಾದ ನೈಜವಾದಂಥ ಕಾಳಜಿ ಏನಾದರೂ ಇದ್ದಿದ್ದರೆ ಕೇಂದ್ರ ಸರ್ಕಾರ ಕೂಡಲೇ ಅದನ್ನು ಏನು ಪರಿಗಣಿಸಿ 341(3)ಗೆ ಕೂಡಲೇ ತಿದ್ದುಪಡಿ ತಂದು ಅದು ಮಾಡ್ಬೋದಾಗಿತ್ತು. ಭಾಳ ದೊಡ್ಡ ತಪ್ಪು ಮಾಡಿ ಮಾದಿಗ ಸಮುದಾಯಗಳ ಈ 3 ದಶಕಗಳ ಹೋರಾಟಕ್ಕೆ ನಮಗೆ ದ್ರೋಹ ಮಾಡಿದ್ದು BJP ಸರ್ಕಾರ. ಇವತ್ತು ಚುನಾವಣೆ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ, ಜಾತಿ ಹೆಸರಲ್ಲಿ ಎಲ್ಲ ರೀತಿಯ ಜನರನ್ನು ದಿಕ್ತಪ್ಸ್ತಕ್ಕಂಥ ಕುತಂತ್ರ ಮತ್ತೆ ಹೆಚ್ಚಾಗ್ತಾ ಇದೆ. ಹುಟ್ಟಿದ ಪ್ರತಿಯೊಬ್ಬ ಓದಲೇಬೇಕಂತ ಹೇಳಿದ ತಂದ್ಯಾರೋ, 18 ವರ್ಷಕ್ಕೆ ಓಟಿನ ಗ್ಯಾರಂಟಿ ನೀಡಿದ ಗುರು ಯಾರೋ ತಂದಾರೆ ತಾನ. ವೀಕ್ಷಕರೇ ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರವೊಂದನ್ನು ತೆಗೆದುಕೊಂಡಿದೆ. ಸುಮಾರು 30 ವರ್ಷಗಳ ಒಳ ಮೀಸಲಾತಿ ಹೋರಾಟ ನಮಗೆಲ್ಲ ಗೊತ್ತೇ ಇದೆ. ಆ ಸಂಬಂಧಪಟ್ಟಂತೆ ಹೋರಾಟಗಳು ನಡೀತಲೇ ಇದ್ದಾವೆ. ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕಾದ್ರೆ ಕೇಂದ್ರ ಸರ್ಕಾರ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರಬೇಕು. ಆ ನಿಟ್ಟಿನಲ್ಲಿ ಸಂವಿಧಾನ ತಿದ್ದುಪಡಿಯನ್ನು ತೆಗೆದುಕೊಂಡು ಬರಲಿ ಅಂತ ಮೋದಿ ಸರ್ಕಾರದ ಮುಂದೆ ಪ್ರಸ್ತಾವನೆಯನ್ನು ಸಲ್ಲಿಸುವ ನಿಟ್ಟಿನಲ್ಲಿ ಕ್ಯಾಬಿನೆಟ್ ನಿರ್ಧಾರವನ್ನು ತೆಗೆದುಕೊಂಡಿದೆ. ಈ ಕುರಿತು ಚರ್ಚಿಸಲು ನಮ್ಮೊಂದಿಗೆ ಇಬ್ಬರು ಮುಖ್ಯ ಅತಿಥಿಗಳು ಭಾಗವಹಿಸಿದ್ದಾರೆ. ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಬಸವರಾಜ್ ಕೌತಾಳ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇನ್ನು ಒಳ ಮೀಸಲಾತಿ ಹೋರಾಟದಲ್ಲಿ ಸತತ 2 ದಶಕಗಳಿಂದ ಸಕ್ರಿಯವಾಗಿರುವಂಥವರು ಬಸವರಾಜ್ ಕೌತಾಳ್ ಅವರಂತೆಯೇ ಚಳವಳಿಯನ್ನು ಮುನ್ನಡೆಸುತ್ತಿರುವಂಥವರು ಅಂಬಣ್ಣ ಅರೋಲಿಕರ್ ಅವರು. ಹಾಡುಗಳ ಮೂಲಕ ಒಳ ಮೀಸಲಾತಿಯ ಹೋರಾಟವನ್ನು ಮುನ್ನಡೆಸಿದಂಥ ಅವರು ಈ ಕಾರ್ಯಕ್ರಮದ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಸರ್, ಏನೀಗ ಈಗ ಬಸವರಾಜ್ ಕೌತಾಳ್ ಸರ್ ಅವರಿಗೆ ಕೇಳೋದು ಏನಂದರೆ, ಏನು ಈ ಹೋರಾಟ, ಏನು ಈ ಪಕ್ಷಾತೀತವಾಗಿ ನಡೆದಂಥ ಹೋರಾಟ ಏನಿದೆ, ಈ ಸರ್ಕಾರದ ಶಿಫಾರಸನ್ನು ಅಥವಾ ಕ್ಯಾಬಿನೆಟ್ನ ನಿರ್ಧಾರವನ್ನು ಹೇಗೆ ನೋಡ್ತೀರಿ ಬಸವರಾಜ್ ಸರ್? ಮತ್ತು ಕೇಂದ್ರಕ್ಕೆ ಒಂದು ಸ್ಪಷ್ಟವಾದಂಥ 341(3)ಗೆ ತಿದ್ದುಪಡಿಯನ್ನು ತರಬೇಕು ಅನ್ನುವಂಥದ್ದನ್ನು ಕ್ಯಾಬಿನೆಟ್ಟು ಪತ್ರವನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸ್ತೀವಿ ಅಂದ್ಕೊಂಡು ತೀರ್ಮಾನ ಮಾಡಿದರೆ ಅದನ್ನು ನಾವು ಪ್ರಥಮವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ಭಾಳ ಮುಖ್ಯವಾಗಿ ಏನು ಬಹುದಿನಗಳ ಈ ಹೋರಾಟದ ಒಂದು ಈ ಒಂದು ಅಕ್ವತ್ತಾಯ ಏನಿದೆ, ಇದು ಒಂದು ಸಾಮಾಜಿಕ ನ್ಯಾಯದ ಅಕ್ವತ್ತಾಯ. 101 ಜಾತಿ ಸಮುದಾಯಗಳ ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಹಂಚಿಕೊಂಡು ಅವರವರ ಪಾಲನ್ನು ಪಡೆಯುವಂಥ ಒಂದು ಏನು ಹೋರಾಟ ಏನಿದೆ, ಈ ಒಂದು ಸಾಮಾಜಿಕ ನ್ಯಾಯದ ಪರವಾಗಿ ರಾಜ್ಯ ಸರ್ಕಾರ ಒಂದು ಸ್ಪಷ್ಟವಾದ ತೀರ್ಮಾನ ತೆಕ್ಕೊಂಡಿರೋದು ಒಂದು ಒಳ್ಳೆಯ ಏನು ನಿರ್ಧಾರ ಅಂತ ನನಗನ್ಸುತ್ತೆ. ಈ ಹೋರಾಟದ ಈ ಅಕ್ಕೊತ್ತಾಯದ ಹಿಂದೆ ಸಾವಿರಾರು ಮುಖಂಡರು, ಸಾವಿರಾರು ಕಾರ್ಯಕರ್ತರು, ವಿಶೇಷವಾಗಿ ಮಾದಿಗ ಸಮುದಾಯದ ಹಲವಾರು ಹೋರಾಟಗಾರರು, ಇದರ ಹಿಂದುಗಡೆ ಎಲ್ಲ 101 ಜಾತಿ ಸಮುದಾಯಗಳ ಏನು ಮುಖಂಡರು ಈ ಹೋರಾಟದಲ್ಲಿ ಭಾಗವಹಿಸಿ ಈ ಹೋರಾಟದ ಅಥವಾ ಈ ಅಕ್ಕೊತ್ತಾಯಕ್ಕೆ ಯಶಸ್ವಿಗೆ ಮೂಲ ಕಾರಣ ಎಲ್ಲ ಹೋರಾಟಗಾರರಿಗೆ ಸಲ್ಲಬೇಕಾಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅಂಬಣ್ಣ ಸರ್, ಈಗ BJP ಸರ್ಕಾರ ಕೂಡ ಒಂದು ಶಿಫಾರಸನ್ನು ಮಾಡ್ತೀನಂತ ನಿರ್ಧಾರ ಕೈಗೊಂಡಿತ್ತು. ಕಾಂಗ್ರೆಸ್ ತೆಗೆದುಕೊಂಡಿರುವ ನಿರ್ಧಾರಕ್ಕೂ ಮತ್ತು ಹಿಂದೆ BJP ಸರ್ಕಾರ ಇದ್ದಂಥ ಕೈಗೊಂಡ ನಿರ್ಧಾರಕ್ಕೂ ಏನು ವ್ಯತ್ಯಾಸ ಏನಾದರೂ ಇದೆಯಾ ಅಂತ? ಸರ್, ಕಳೆದ 30 ವರ್ಷಗಳ ಈ ಸಾಮಾಜಿಕ ನ್ಯಾಯದ ಚಳುವಳಿ ಇತ್ತೀಚೆಗೆ ಕಳೆದ 4-5 ತಿಂಗಳುಗಳಿಂದ ದೊಡ್ಡ ಮಟ್ಟದ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದೆ. ಈ 30 ವರ್ಷದ ಚಳುವಳಿಯನ್ನು ಎಲ್ಲ ಪಕ್ಷಗಳು ತಾತ್ಸಾರ ಮಾಡಿದ್ದನ್ನು ಅವರು ಒಪ್ಕೊಂಡಿದ್ದಾರೆ, ಅದು ಸತ್ಯ ಕೂಡ. ಹಾಗಾಗಿ 30 ವರ್ಷ ಇದಕ್ಕಾಗಿದೆ. ಯಾವುದೇ ಚಳುವಳಿ 30 ವರ್ಷ ಒಂದು ಬೇಡಿಕೆಗೋಸ್ಕರ ನಡೆದಿಲ್ಲ ಇತಿಹಾಸದಲ್ಲಿ. ಹೀಗಾಗಿ ತಾತ್ವಿಕವಾಗಿ ಕಾಂಗ್ರೆಸ್ಸು BJP ಎರಡು ರಾಷ್ಟ್ರೀಯ ಪಕ್ಷಗಳಾಗಿರೋದ್ರಿಂದ ಅವರು ಒಪ್ಕೊಂಡಿರೋದು ಸ್ವಾಗತಾರ್ಹ, ಅದರಲ್ಲೇನು ಅನುಮಾನ ಇಲ್ಲ. ಆದರೆ ಅದನ್ನು ವಸ್ತುನಿಷ್ಠವಾಗಿ ಕಳಿಸ್ತಕ್ಕಂಥದ್ದು ಅಥವಾ ಚರ್ಚೆ ಮಾಡ್ತಕ್ಕಂಥದ್ದು ಜನರ ಮುಂದಿಡ್ತಕ್ಕಂಥದ್ರಲ್ಲಿ ಒಂದಷ್ಟು ಮಟ್ಟಿಗೆ ತೊಡಕುಗಳಾಗಿದೆ. ಅದಕ್ಕೆ ಜನಸಾಮಾನ್ಯರು ನಿರೀಕ್ಷೆಯಲ್ಲಿದ್ದಾರೆ. ಇನ್ನು ಈ ಒಳ ಮೀಸಲಾತಿ ಅವ್ರು ಕಳಿಸಿದ್ದು ಯಾವ ಕಾರಣಕ್ಕೆ, ಇವ್ರು ಕಳಿಸಿದ್ದು ಯಾವ ಕಾರಣಕ್ಕೆ, ಯಾಕೆ 2-2 ಸಲ ಕಳಿಸ್ಬೇಕಾಯ್ತು ಅನ್ನೋ ಅನುಮಾನಗಳಿದೆ. ನಾನು ಓವರಾಲ್ ಆಗಿ ಹೇಳೋದಾಗಿದ್ದರೆ
ಇಡೀ ಜನ ಇವತ್ತು ಯಾವುದೇ ಆತಂಕ ಕೊಡಬೇಕಾಗಿಲ್ಲ, ಆತಂಕಕ್ಕೆ ಯಾವುದೇ ಅವಕಾಶ ಕೊಡಬೇಕಾಗಿಲ್ಲ. ಒಂದು ಸ್ಪಷ್ಟವಾಗಿ 341 ಪರಿಚ್ಛೇದ ಪ್ರಕಾರ ಕೇಂದ್ರ ಸರ್ಕಾರ ಅಂತಿಮ ಪರಮಾಧಿಕಾರವನ್ನು ಚಲಾಯಿಸ್ತಕ್ಕಂಥ ಅವಕಾಶ ಇದೆ ಅನ್ನೋದನ್ನು ನಾವು ಮೊದಲಿಂದ ನಂಬಿರೋದ್ರಿಂದ ನಮಗೇನು ಆತಂಕ ಇಲ್ಲ. ಅಲ್ಲ, BJP ಸರ್ಕಾರ ಅಧಿಕಾರದಾಗಿದ್ದಾಗ ಆ ತಿದ್ದುಪಡಿ ಪ್ರಸ್ತಾಪ ಮಾಡಿತ್ತ ಅಂತ ಸರ್? ಹೌದು, 341 ಪ್ರಕಾರ ತಿದ್ದುಪಡಿ ಮಾಡಬೇಕಂತ ಅವರು ಕಳಿಸಿರೋದು. ಆದರೆ ಈಗ ಸಿದ್ದರಾಮಯ್ಯನ ಸರ್ಕಾರ ನಿನ್ನೆ ಎಲ್ಲ ಸಮುದಾಯದ ಸಚಿವರನ್ನು ಮನವೊಲಿಸೋದ್ರ ಮೂಲಕ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ವಿಷಯಕ್ಕೆ ನಮ್ಮದು ಯಾವುದೇ ಆತಂಕ ಇಲ್ಲ ಅನ್ನೋದನ್ನು ಬಹಿರಂಗಪಡಿಸಿದ್ದಾರೆ. ಈಗಾಗಲೇ ಕಳೆದ ದಿನಗಳಿಂದ ಸಿದ್ದರಾಮಯ್ಯನವರು ಒಂದೊಂದು ಕಡೆ ಒಂದೊಂದು ಮಾತಾಡ್ತಾರೆ. ಅದೇ ಥರ ಆಂತರಿಕವಾಗಿ ಅಲ್ಲಿರ್ತಕ್ಕಂಥ ಸಮುದಾಯದ ಸಚಿವರು ಅಥವಾ ಬೇರೆ ಬೇರೆ ಖಾತೆಗಳನ್ನು ನಿರ್ವಹಿಸ್ತಕ್ಕಂಥವ್ರು ಇದ್ರ ಬಗ್ಗೆ ವಿರೋಧ ಇದೆ, ಅವರು ಇದಕ್ಕೆ ಒಪ್ಪಿಗಿಲ್ಲ ಅನ್ನೋದು ದೊಡ್ಡ ಮಟ್ಟದ ಆತಂಕ ಇತ್ತು. ಅದನ್ನು ಸಾರಾಸಂಕಟಾಗಿ ತಿರಸ್ಕರಿಸೋದ್ರ ಮೂಲಕ ಪಕ್ಷ ನಾವು ಒಳಮೀಸಲಾತಿ ಪರವಾಗಿದ್ದೀವಿ ಅನ್ನೋದನ್ನು ನಿರೂಪಿಸಿದಾರಲ್ಲ, ಅದು ಹರ್ಷದಾಯಕವಾಗಿರ್ತಕ್ಕಂಥದ್ದು ಮತ್ತು ಜನಸಾಮಾನ್ಯರು ಒಪ್ಪತಕ್ಕಂಥದ್ದು. ಬಟ್ ಇದಾದ ನಂತರ ಈಗ ನಿನ್ನೆ ಸಮುದಾಯದ ಸಚಿವರು ಕೆಲವು ಪ್ರತಿಕ್ರಿಯೆ ನೀಡಿದ್ದಾರೆ. ಇಲ್ಲ, ಇದನ್ನು ಜಾರಿ ಮಾಡುವುದಾಗಿತ್ತು, ಅರುಣ್ ಮಿಶ್ರಾ ಅವರ ಜಡ್ಜ್ಮೆಂಟ್ 2020 ಹಿಂಗೆ ಹೇಳಿತ್ತಂತ. ಆ್ಯಕ್ಚುಲಿ ಇದು ಒಂದು ಖಳನಾಯಕನ ಪ್ರತಿಭೆಯನ್ನು ತೋರಿಸ್ತದೆ. ಯಾಕಂದರೆ ಇವರೇ ಡೆಪ್ಯೂಟಿ CM ಆಗಿದ್ದರು ಗೋವಿಂದ ಕಾರಜೋಳ ಅವರು, ಸೆಂಟ್ರಲ್ ಮಿನಿಸ್ಟರ್ ಆಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರು ಈ ಪ್ರಮುಖವಾಗಿರ್ತಕ್ಕಂಥ ವಿಷಯನ ಎತ್ತಿದ್ದಾರೆ. ಕೇಂದ್ರ ಸರ್ಕಾರದ ಅದಕ್ಕೆ ಕಳಿಸಕಾಲಕ್ಕೆ ಮುಂಚೆ ಇವರೇ ಜಾರಿ ಮಾಡಿದರೆ ಅದು ಸಮಸ್ಯೆನೇ ಇರ್ತಿರ್ಲಿಲ್ಲ. ಎಷ್ಟು ಅಜಾಗರೂಕತವಾಗಿ ಮಾತಾಡ್ತಾರೆ ಅಂದರೆ ಜವಾಬ್ದಾರಿಯನ್ನು ಮರೆತು ಮಾತಾಡ್ತಾರೆ. ಒಬ್ಬ ಡೆಪ್ಯೂಟಿ CM ಅವರು, ಸಮುದಾಯದ ಹಿರಿಯ ನಾಯಕರು, ಅವರು ಈ ವರದಿಯನ್ನು ಸಿದ್ದರಾಮಯ್ಯನವರು ಅರುಣ್ ಮಿಶ್ರಾ ಜಡ್ಜ್ಮೆಂಟನ್ನು ಜಾರಿ ಮಾಡಬೇಕಾಗಿತ್ತು ಅಂತ ಹೇಳ್ತಾರೆ. ಒಂದು ರಾಜ್ಯ ಸರ್ಕಾರಕ್ಕಿರ್ತಕ್ಕಂಥ ಇತಿಮಿತಿಗಳನ್ನು ಅವರೇ ಮಾತಾಡ್ತಾರೆ. ಅವರೇ ಕ್ಯಾಬಿನೆಟಲ್ಲಿ ಸಚಿವರಾಗಿದ್ದುಕೊಂಡು ಅಥವಾ ಕ್ಯಾಬಿನೆಟ್ ಮೆಂಬರ್ ಆಗಿದ್ದುಕೊಂಡು ಉಪಸಮಿತಿ ಮೆಂಬರ್ ಆಗಿ ಬಿದ್ದುಕೊಂಡು ಒಳ ಮೀಸಲಾತಿಯ ಒಟ್ಟಾರೆ ಚೌಕಟ್ಟಲ್ಲಿ ಇರ್ತಕ್ಕಂಥವರು ಅವರೇ ಕನ್ಫ್ಯೂಸ್ ಆಗಿದ್ದಾರೆ. ಅದಕ್ಕೋಸ್ಕರ ಜನರಿಗೆ ನಾನು ಭಾಳ ವಿನಮ್ರವಾಗಿ ಕೇಳ್ತಾ ಇದ್ದೀನಿ, ಇಡೀ ಕಾಂಗ್ರೆಸ್ಸು ಮತ್ತು BJP ಸಾರಾಸಗಟಾಗಿ ಒಳ ಮೀಸಲಾತಿಯನ್ನು ಒಪ್ಪಿರ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಐತಿಹಾಸಿಕ ಗೆಲುವು, ಇದರಲ್ಲಿ ಅನುಮಾನನೇ ಇಲ್ಲ. ಯಾರು ಆತಂಕ ಇತ್ತೋ, ಯಾರು ವಿರೋಧ ಮಾಡ್ತಿದ್ರು, ಅವರೆಲ್ಲರೂ ಕೂಡ ಅವರ ಪಕ್ಷದ ತೀರ್ಮಾನದ ಪ್ರಕಾರ ಸರ್ಕಾರವಾಗಿ ಅಥವಾ ಪಕ್ಷವಾಗಿ ಇವತ್ತು ಆ ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ರ ಬಗ್ಗೆ ನಮಗೆ ಒಂದು ಒಲವಿದೆ. ಸರ್, ಈಗ ನಾವು ಕಾಣ್ತಿರೋವಂಥದ್ದು ಈ ಕೇಂದ್ರ ಸರ್ಕಾರದ ಜವಾಬ್ದಾರಿ ಈಗ ದೊಡ್ಡದಿದೆ. ಕಾಂಗ್ರೆಸ್ ಸರ್ಕಾರ ಆ ಶಿಫಾರಸನ್ನು ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದೆ. ಜಾರಿ ಮಾಡಬೇಕು ಅನ್ನೋವಂಥ ಆಶಯದಲ್ಲಿ ಲಾಸ್ಟು BJP ಸರ್ಕಾರ ಇದ್ದಾಗಲೇ ಹೋದಂಥ ಸಂದರ್ಭದಲ್ಲಿ ನಮಗೆ ಮೀಸಲಾತಿ ಹೆಚ್ಚಳ ಮತ್ತು ಈ ಥರ ಒಳ ಮೀಸಲಾತಿಯ ಪ್ರಸ್ತಾಪ ಇಲ್ಲ ಅನ್ನೋ ಮಾತುಗಳನ್ನು ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂಥ BJP ನಾಯಕರು ಹೇಳಿದಂಥ ಉದಾಹರಣೆಗಳಿದೆ. ಸೊ ಈಗಿರಬೇಕಾದ್ರೆ ಏನನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇದೆಯಾ ಮಾದಿಗ ಸಮುದಾಯ ಈ ಸಂದರ್ಭದಲ್ಲಿ, BJPಯಿಂದ ಏನಾದರೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ, ಒಂದು ಬಹುಶಃ BJP ಸರ್ಕಾರ ಕೇಂದ್ರದಲ್ಲೂ ಮತ್ತು ರಾಜ್ಯದಲ್ಲೂ ಎರಡು ಸರ್ಕಾರ ಅವ್ರದ್ದೇ ಇತ್ತು ಕಳೆದ ಸಾರಿ ಇವರು ಶಿಫಾರಸು ಮಾಡುವಾಗ. ಹಾಗಾಗಿ ಅವರಿಗೆ ನಿಜವಾಗಲೂ ಈ ಸಮುದಾಯಗಳ ಬಗ್ಗೆ, ಪರಿಶಿಷ್ಟ ಸಮುದಾಯಗಳಲ್ಲಿರುವಂಥ ಎಲ್ಲ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಕೊಡಿಸ್ಬೇಕಂತ ಅವ್ರಿಗೆ ಇಚ್ಛಾಸಕ್ತಿ ಇದ್ದಿದ್ದರೆ ರಾಜ್ಯ ಸರ್ಕಾರ ಹೋಗಿ ಕೂತ್ಕೊಂಡು EWS ಥರ ಏನು ಎಕನಾಮಿಕ್ ವೀಕರ್ ಸೆಕ್ಷನ್ಗಳಿಗೆ ರಿಸರ್ವೇಷನನ್ನು ನೀವು 24 ಗಂಟೆ ಅಥವಾ 30 ಗಂಟೆ ಒಳಗಡೆ ನೀವು ಮೀಸಲಾತಿಯನ್ನು ಘೋಷಣೆ ಮಾಡಿದ್ರಿ, ಅಥವಾ ಆ ರೀತಿಯಲ್ಲಿ ಯಾವುದೇ ಹಕ್ಕೊತ್ತಾಯ ಇಲ್ಲ, ಯಾವುದೇ ಮನವಿ ಪತ್ರ ಇಲ್ಲದೇ ಇರುವಂಥ ಸಮುದಾಯಗಳ ಪರವಾಗಿ ನೀವು ಹೋರಾಟವನ್ನು ಏನು ಇಲ್ಲದೇ ಇರೋವ್ರಿಗೆ ಪರವಾಗಿ 24 ಗಂಟೆ ಒಳಗಡೆ ನೀವು ಒಂದು ಸಂವಿಧಾನಕ್ಕೆ ತಿದ್ದುಪಡಿ ತಂದು 10% ಮೀಸಲಾತಿಯನ್ನು ನೀವು ಆ ಸಮುದಾಯಗಳಿಗೆ ಘೋಷಣೆ ಮಾಡ್ತೀರಿ, ಅದೇ ರೀತಿಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಸಮುದಾಯ SC ಒಳಗಡೆ ಬರುವಂಥ ದೊಡ್ಡ ಮಟ್ಟದ ಏನು ಸಮುದಾಯಗಳಿದ್ದಾರೋ, ಮಾದಿಗರು, ಮಾದಿಗ ಸಂಬಂಧಿತ ಜಾತಿಗಳು, ಚಲುವಾದಿ ಸಂಬಂಧಿತ ಜಾತಿಗಳು, ಅಲೆಮಾರಿ ಸಮುದಾಯಗಳು, ಎಲ್ಲ ಸಮುದಾಯಗಳಿಗೆ ನ್ಯಾಯವನ್ನು ಕೊಡಿಸುವ ನಿಜವಾದ ನೈಜವಾದಂಥ ಕಾಳಜಿ ಏನಾದರೂ ಇದ್ದಿದ್ದರೆ ಡಬಲ್ ಇಂಜನ್ ಸರ್ಕಾರ ಅಂತ ಏನು ಹೇಳ್ಕೊಳ್ತಿದ್ರೋ ಅದೇ ಸಂದರ್ಭದಲ್ಲಿ ಈ ಒಂದು ಕೆಲಸವನ್ನು, ಯಾಕಂದರೆ ರಾಜ್ಯ ಸರ್ಕಾರ ಅಲ್ಲಿ ಕಳಿಸಿದ್ರು, ಕೇಂದ್ರ ಸರ್ಕಾರ ಕೂಡಲೇ ಅದನ್ನು ಏನೋ ಪರಿಗಣಿಸಿ 341(3)ಗೆ ಕೂಡಲೇ ತಿದ್ದುಪಡಿ ತಂದು ಅದು ಮಾಡ್ಬೋದಾಗಿತ್ತು. ಅವ್ರಿಗೆ ಆ ಇಚ್ಛಾಸಕ್ತಿ ಇಲ್ಲ. ಇದನ್ನು ಕಾಲ ತಳ್ಳೋದು ಹೆಂಗೆ? ಆ ಸಂದರ್ಭದಲ್ಲಿ ಈ ಸಮುದಾಯಗಳನ್ನು ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋದಕ್ಕೆ, ಚುನಾವಣೆಯಲ್ಲಿ ಬಳಸ್ಕೊಳ್ಳೋದಕ್ಕೆ ಮಾತ್ರ ಆ ಒಂದು ಪ್ರಯತ್ನ ಮಾಡಿದ್ರೆ, ಇವತ್ತಿಗೂ ಕೂಡ ಅದೇ ಕೆಲಸವನ್ನು ಮಾಡಿದರು ಅವರು. ಹಾಗಾಗಿ ಬಹುಶಃ ಏನೋ BJP ಸರ್ಕಾರದ ಅಥವಾ ಇಲ್ಲೂ ಬಹುಶಃ ಇವತ್ತೇನು ಕೆಲವರು ಮಾತಾಡ್ತಿದ್ದಾರೋ ಅವ್ರಿಗೆ ನಿಜವಾಗಲೂ ಈ ಥರದ ಒಂದು ಕಾಳಜಿ ಇದ್ದಿದ್ದರೆ, ಅಥವಾ RSS ಅಥವಾ ಸಂಘ ಪರಿವಾರದ BJP ಅವರು ಹೋಗಿ ಮೋದಿ ಮುಂದುಗಡೆ ಕೂತ್ಕೊಂಡು ಸಮಿತಿ ಮಾಡೋದು ಅಥವಾ ಇನ್ನೇನೋ ನಾನು ಅಲ್ಲೇನೋ ಒಂದು ಸಮೀಕ್ಷೆ ಮಾಡ್ತಿದ್ದೀನಿ, ಒಂದು ಸಮಿತಿ ಮಾಡ್ತೀನಿ, ನಿಮಗೊಂದು ನ್ಯಾಯ ಕೊಡ್ತೀನಿ, ನಿಮ್ಮ ಪರವಾಗಿದ್ದೀನಿ ಅಂತ ಸುಮ್ಮನೆ ಭಾವನಾತ್ಮಕವಾಗಿ ಮಾತಾಡೋದಕ್ಕಿಂತ ನೀವು ಸಂವಿಧಾನಬದ್ಧವಾಗಿ ಆ ಸಮುದಾಯಗಳಿಗೆ ಕೊಡಬೇಕಾದ ಹಕ್ಕನ್ನು ಕೊಟ್ಟುಬಿಡಿ. ನೀವೇನು ನಿಮ್ಮ ಮನೆಯಿಂದ ಕೊಡಬೇಕಾಗಿಲ್ಲ ಅಥವಾ ನಿಮ್ಮ ಏನೋ ಸ್ವಂತ ಇದರಿಂದ ಆ ಸಮುದಾಯಗಳು ಏನು ಕೇಳ್ತಿಲ್ಲ,
ಹಾಗಾಗಿ ಇವ್ರಿಗೆ ಇಚ್ಛಾಸಕ್ತಿ ಇರಲಿಲ್ಲ, ಅದನ್ನು ಮಾಡಲೇ ಇಲ್ಲ ಅವರು. ಇವತ್ತು ಕಾಂಗ್ರೆಸ್ನವ್ರಿಗೂ ಕೂಡ ನಾವು ಕೇಳ್ತಿರೋದು ಏನಂತೇಳಿದ್ರೆ, ಇಷ್ಟು ದಿನಗಳ ನಂತರನೂ ಕೂಡ ನೀವು ಇದನ್ನು ಈ ಸಂದರ್ಭದಲ್ಲಿ ಕೊನೆಗೊಂದು ತೀರ್ಮಾನ ಮಾಡಿದ್ರಿ, ಒಳ್ಳೆಯ ತೀರ್ಮಾನ ಮಾಡಿದ್ರಿ. ಅಟ್ಲೀಸ್ಟ್ ಏನೋ ಈ ಸಮುದಾಯಗಳ 30 ವರ್ಷಗಳ ಈ ಹೋರಾಟಕ್ಕೆ ಒಂದು ನ್ಯಾಯ ಕೊಡಬೇಕನ್ನುವಂಥ ರೀತಿಯಲ್ಲಿ ನೀವು ಸ್ಪಂದನೆ ಮಾಡಿದ್ದೀರಲ್ಲ, ಅದು ಭಾಳ ಉತ್ತಮವಾದಂಥ ತೀರ್ಮಾನ. ಆದರೆ ಇದನ್ನು ನೀವು ಒಂದು ಇದನ್ನು ಬಹುಶಃ ಏನೋ ರಾಜ್ಯದ ಮೇಲೆ, ರಾಜ್ಯ ಸರ್ಕಾರ ಕೇಂದ್ರದ ಮೇಲೆ ಯಾವ ರೀತಿಯಲ್ಲಿ ಒತ್ತಡ ತರ್ತೀರಿ? ಅಲ್ಲಿ ರಾಹುಲ್ ಗಾಂಧಿ ಇರ್ಬೋದು ಅಥವಾ ಇನ್ನಿತರ ಬೇರೆ ಬೇರೆ MPಗಳನ್ನು ಇಟ್ಕೊಂಡು ಕೇಂದ್ರದ ಮೇಲೆ ಒತ್ತಡ ತಂದು ಇದನ್ನು ಕೂಡಲೇ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಬರೀ ಒತ್ತಡ ತರಬೇಕು. ಇಲ್ಲಿಂದ ಏನೋ ನಾವು ಅಲ್ಲಿಗೆ ಶಿಫಾರಸು ಮಾಡಿದ್ದೀವಿ ಅಂತಲ್ಲ, ಕಾಂಗ್ರೆಸ್ ಸರ್ಕಾರಕ್ಕೆ ಜವಾಬ್ದಾರಿ ಇರೋದೇನೆಂದರೆ ಇದನ್ನು 341(3)ಗೆ ಅಮೆಂಡ್ಮೆಂಟ್ ಮಾಡಿಸ್ಬೇಕಾದಂಥದ್ದು ಕೂಡ ಕಾಂಗ್ರೆಸ್ ಸರ್ಕಾರದ ಜವಾಬ್ದಾರಿ ಇದೆ. ಅದನ್ನು ಬಹುಶಃ ಮುಂದಿನ ಹೋರಾಟವಾಗಿ ಅಥವಾ ಮುಂದಿನ ಕೆಲಸವಾಗಿ ಕಾಂಗ್ರೆಸ್ ಸರ್ಕಾರ ತನ್ನ ಜವಾಬ್ದಾರಿಯನ್ನು ನಿಭಾಯಿಸಬೇಕಾಗಿದೆ. ಅಮ್ಮಣ್ಣ ಸರ್, ಈಗ ನಾವು ಕಾಣ್ತಿರುವಂಥದ್ದು ಸುಪ್ರೀಂ ಕೋರ್ಟ್ನಲ್ಲಿ ಈ ಒಳಮೀಸಲಾತಿ ಪ್ರಕರಣಗಳು ಇದ್ದಾವೆ, ವಿಚಾರಣೆ ಇದೆ. ಇದನ್ನೇ ನೆಪವಾಗಿಟ್ಕೊಂಡು ಸಬ್ಜುಡಿಸನ್ನ ಕಾರಣವನ್ನು ಕೊಡುವಂಥದ್ದು, ಇದು ಭಾಳಷ್ಟು ಸಲ ನಾವು ಚರ್ಚೆ ಮಾಡಿದ್ದೀವಿ. ಸಬ್ಜುಡಿಸ್ ಆಗುತ್ತೆ ಅಂತ ಹೇಳುವಂಥದ್ದು. ಸೊ ಇಂಥ ಸಂದರ್ಭದಲ್ಲಿ ಈ ಶಿಫಾರಸನ್ನು ಅಥವಾ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಮತ್ತೆ ಸಬ್ಜುಡಿಸ್ ಅಂತೇಳಿ ಮುಂದೂಡ್ತಾರ ಅಂತ ಸರ್? ಆ್ಯಕ್ಚುಲಿ ಮುಂದೂಡಿದ್ರೆ ಸಮುದಾಯದ ಪ್ರತಿಕ್ರಿಯೆ ಏನಾಗಿರುತ್ತೆ ಸರ್? ನೀವು ಹೇಳಿದಂಗೆ ಜನವರಿ 17ಕ್ಕೆ ವಿಚಾರಣೆ ಆರಂಭ ಆಗಿದೆ. ಬಟ್ ಮಾದಿಗ ಮುನ್ನಡೆಯ ಹೆಸರಲ್ಲಿ ನಡೀತಕ್ಕಂಥ ಅಭಿಯಾನದಲ್ಲಿ ಜನವರಿ 17ಕ್ಕೆ ತೀರ್ಪೇ ಆಗಿಬಿಡ್ತದೆ, ಫೆಬ್ರವರಿಯಲ್ಲಿ ನಾವು ಈ ಬಿಲ್ ಪಾಸ್ ಮಾಡ್ತೀವಿ ಅನ್ನೋ ಥರದ ಒಂದು ದೊಡ್ಡ ಮಟ್ಟದ ವದಂತಿ ನಡೆದಿತ್ತು. ಈಗಾಗಲೇ 17ಕ್ಕೆ ಇರತಕ್ಕಂಥ ವಿಚಾರಣೆ ಇಂಡೆಫಿನೆಟಾಗಿ ಪೋಸ್ಟ್ಪೋನ್ ಆಗಿರೋದ್ರಿಂದ ಮತ್ತೆ ಜನ ಇವತ್ತು ಆತಂಕದಲ್ಲಿದ್ದಾರೆ. ಅದನ್ನು ಅವ್ರು ಹೆಂಗೆ ಸರಿಪಡಿಸ್ತಾರೋ, ಅದಕ್ಕೆ ಯಾವ ಕ್ಲಾರಿಟಿ ಕೊಡ್ತಾರೋ ಗೊತ್ತಿಲ್ಲ. ಮತ್ತು ಇದರ ಆಚೆನೂ ಕೂಡ ನಾನು ಮೊದಲು ಹೇಳಿದಂಗೆ, ಈಗ ಬಸವರಾಜ್ ಸರ್ ಹೇಳಿದಂಗೆ, ಮೀಸಲಾತಿಯನ್ನು EWS ಪ್ರಕಾರ ಕೊಡೋದಾಗಿದ್ದರೆ ರಾತ್ರಿ ಒಂದೇ ದಿನದಲ್ಲಿ ಕೊಡ್ಬೋದು. ಇದು ಸಬ್ಜುಡಿಸ್ ಅನ್ನೋದಾಗಲಿ ಮತ್ತೊಂದಿಲ್ಲ, ಯಾಕಂದರೆ ಪರಮಾಧಿಕಾರ ಸಂಸತ್ತಿಗೆ ಇರೋದ್ರಿಂದ ಅವರು ನಾಳೆನೇ ತೀರ್ಮಾನ ಮಾಡ್ಬೋದು. ಬಟ್ ಆ ತೀರ್ಮಾನ ತೆಗೆದುಕೊಳ್ತಾರ, ಬಿಡ್ತಾರ, ಕಾಲಹರಣ ಮಾಡ್ತಾರ, ಅಥವಾ ಚುನಾವಣೆಗೆ ಮುನ್ನ ಈ ಥರ ಮೂಗಿಗೆ ತುಪ್ಪ ಹಚ್ಚೋದ್ರ ಮೂಲಕ ಮತ್ತೆ ಮುಂದಿನ ಚುನಾವಣೆಯಲ್ಲಿ ಮಾಡ್ತೀವಿ ಅನ್ನೋದು ಅವರ ವರಸೆ ಆಗಿರ್ತದೆ ಅನ್ನೋದೇ ಇವತ್ತು ಜನ ಆತಂಕವಾಗಿ ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರ ಭಾಳ ಸ್ಪಷ್ಟವಾಗಿ ಅವರು ಮೋದಿಯವರನ್ನು ಕನ್ವಿನ್ಸ್ ಮಾಡೋದ್ರ ಮೂಲಕ ಮತ್ತು ಸಂಸತ್ಗೆ ಇರತಕ್ಕಂಥ ಅಧಿಕಾರನ ಚಲಾಯಿಸೋಕ್ಕೆ ಮತ್ತು ಯಾರೋ ಪರ್ಮಿಷನ್ ಅಥವಾ ಸುಪ್ರೀಂ ಕೋರ್ಟ್ನ ಅನುಮತಿನೂ ಕೂಡ ನೋಡಬೇಕಾಗಿಲ್ಲ ಅವರು. ಹಂಗಾಗಿ ಇವತ್ತು ಜನ ಗೊಂದಲದಲ್ಲಿದ್ದಾರೆ. ಅಲ್ಲ, ಅವ್ರು ಏನಾರು ಮಾಡಲಿಲ್ಲ ಅಂತಂದರೆ ಚುನಾವಣೆ ಇದೆ, ಸಮುದಾಯ ಏನೋ ಯಾವ ನಿರ್ಧಾರವನ್ನು ಏನು ಈ ಥರದೊಂದು ಮುಂದೂಡುವಂಥ ಪ್ರಕ್ರಿಯೆಗೆ ಸಮುದಾಯದ ಪ್ರತಿಕ್ರಿಯೆ ಏನಾಗಿರುತ್ತೆ ಸರ್? ಖಂಡಿತ ಈ 30 ವರ್ಷದ ಚಳವಳಿ ನಮ್ಮ ಪಾಠ ಕಲಿಸಿದೆ. ಯಾವುದೇ ರಾಜಕೀಯ ಪಕ್ಷಗಳು ಸ್ವತಂತ್ರವಾಗಿ ಅಭಿಪ್ರಾಯ ತೆಗೆದುಕೊಂಡಿಲ್ಲ, ನಿರ್ಧಾರ ತೆಗೆದುಕೊಂಡಿಲ್ಲ. ನಮ್ಮ ಒತ್ತಡಕ್ಕೋಸ್ಕರ ಇವರು ತೀರ್ಮಾನ ತಗೊಂಡಿದ್ದಾರೆ, ಇನ್ಕ್ಲೂಡಿಂಗ್ ಶಿಫಾರಸು ಮಾಡೋದಕ್ಕೆ ನಾವು 30 ವರ್ಷ ಹೋರಾಟ ಮಾಡಿದ್ವಿ. ಕಾಂಗ್ರೆಸ್ ಇವತ್ತು ಅದು ಶಿಫಾರಸು ಮಾಡೋಕೆ ಕೂಡ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರು ಸಮುದಾಯದಲ್ಲಿರ್ತಕ್ಕಂಥ ನಾಯಕರು ಸಿಕ್ಕಪಟ್ಟ ಪ್ರಯತ್ನ ಪಟ್ಟಿದ್ದಾರೆ. ಯಾಕಂದರೆ ಒಂದು ಸಂಕೀರ್ಣವಾಗಿರ್ತಕ್ಕಂಥ ವಿಷಯವನ್ನು ಎಲ್ಲ ಸಮುದಾಯಗಳು ಒಪ್ಪಿಸ್ತಕ್ಕಂಥದ್ದು ಸಣ್ಣ ಮಟ್ಟದ ವಿಚಾರಲ್ಲ. ಹಂಗಾಗಿ ಖಂಡಿತ ನಾವು ಹೋರಾಟದ ನಂಬಿಕೆ ಇದೆ, ಕೇಂದ್ರ ಸರ್ಕಾರದ ಗಮನ ಸೆಳೆತಕ್ಕಂಥ ಹೋರಾಟಗಳು ನಾವು ಮಾಡಲಿಕ್ಕೆ ತಯಾರಿದ್ದೀವಿ. ರಾಷ್ಟ್ರ ಮಟ್ಟದಲ್ಲಿ ಮಂದಕೃಷ್ಣ ಆ ಪ್ರಯತ್ನದಲ್ಲಿದ್ದಾರೆ. ಖಂಡಿತ ಇಡೀ ಕರ್ನಾಟಕ ಜನ, ಅದನ್ನು ವಿಶೇಷವಾಗಿ ಹೈದರಾಬಾದ್ ಇದು ಒಂದು ದಕ್ಷಿಣ ಭಾರತದ ಜನ ಖಂಡಿತ ಈ ಒಳ ಮೀಸಲಾತಿ ಅವರಿಗೆ ತುರ್ತಿದೆ. ಬೇರೆ ಎಲ್ಲ ಈಶಾನ್ಯ ರಾಜ್ಯಗಳು ಉತ್ತರ ರಾಜ್ಯಗಳಿಗಿಂತ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಈ ಅಸ್ಪೃಶ್ಯ ಜಾತಿಗಳಿಗೆ ಈ ಒಳ ಮೀಸಲಾತಿ ಜರೂರಿ ಅಗತ್ಯಿದೆ. ಹಂಗಾಗಿ ಈ ಭಾಗದ ಜನ ನಿರಂತರ ಹೋರಾಟದಲ್ಲಿದ್ದಾರೆ, ಹೋರಾಟದಿಂದ ಇನ್ನು ಹಿಂದೆ ಸರಿದಿಲ್ಲ. ಇದು ಶಾಶ್ವತ ಪರಿಹಾರ ಸಿಗೋವರೆಗೆ ನಮ್ಮ ಹೋರಾಟ ಇರ್ತದೆ. ನೆಕ್ಸ್ಟ್ ಚುನಾವಣೆಗಳಲ್ಲಿ ಕೂಡ ಈಗಾಗಲೇ ಖರ್ಗೆಜಿಯವರು ಪ್ರತಿಪಕ್ಷದ ನಾಯಕರಾಗಿ ಸುಗ್ರೀವಾಜ್ಞೆ ತಗೊಂಬರ್ರಿ, ನಮಗೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಅವ್ರಿಗೂ ನಾವು ಆತಂಕದಿಂದ ನೋಡ್ತಿದ್ರು ಭಾಳಷ್ಟು ಜನ. ಸುಗ್ರೀವಾಜ್ಞೆ ತರೋರಿ ನಾವೇನು ಅಡ್ಡಿಪಡಿಸಿವೆ ಅಂತ. ಈಗ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಆತಂಕ ಇತ್ತಿಲ್ಲ, ಅವರು ವಿರೋಧ ಮಾಡ್ತಾರಂತ. ಅದು ಪ್ರತಿಪಕ್ಷವಾಗಿ ತನ್ನ ನಿಲುವನ್ನು ಸ್ಪಷ್ಟಪಡಿಸಿದೆ, ACC ಅಧ್ಯಕ್ಷರಾಗಿ ಅವರು ಪ್ರತಿಭಟಿಸಿದ್ದಾರೆ. ಅದರ ಕರ್ನಾಟಕದಲ್ಲಿರ್ತಕ್ಕಂಥ ಸರ್ಕಾರ ಅದ್ರ ಬಗ್ಗೆ ತೀರ್ಮಾನ ತಗೊಂಡಿದೆ, ಕಾಂಗ್ರೆಸ್ನಲ್ಲೂ ಸ್ಪಷ್ಟವಾಗಿದೆ. ಹಂಗಾಗಿ ಮೋದಿಯವರು ನಾಳೆನೇ ಅಥವಾ ಮುಂದಿನ ವಾರದಲ್ಲೇ ಒಂದು ಸ್ಪಷ್ಟವಾಗಿರ್ತಕ್ಕಂಥ ತೀರ್ಮಾನ ತೆಗೆದುಕೊಳ್ಳೋದಾಗಿದೆ. ಇದಕ್ಕೆ ಯಾವುದೇ ರೀತಿಯ ಚರ್ಚೆಗಳ ಅಗತ್ಯ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಓಕೆ ಸರ್. ಬಟ್ ಅದ್ರ ಜೊತೆಗೆ ಈಗ ನಾವು ಕೂಡ ಇದನ್ನು ಅವರು ಬಹುಶಃ ಖಂಡಿತವಾಗಲೂ ಅವರು ಸ್ವಯಂ ಸ್ಪ್ರೇರಣೆಯಿಂದ ಈ ಸಮುದಾಯಗಳಿಗೆ ನ್ಯಾಯ ಕೊಡಬೇಕನ್ನುವಂಥ ಉದ್ದೇಶ ಏನೂ ಇಲ್ಲ ಅನ್ನುವಂಥದ್ದು ಈಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಈಗ ಎಲ್ಲ ಒಳ ಮೀಸಲಾತಿ ಹೋರಾಟಗಾರರು, ವಿಶೇಷವಾಗಿ 101 ಜಾತಿ ಸಮುದಾಯದಲ್ಲಿರುವಂಥವರು ಮತ್ತು ದಲಿತ ಸಂಘರ್ಷ ಸಮಿತಿಯ ಎಲ್ಲ ಮುಖಂಡರುಗಳು, ಇನ್ನಿತರ ಎಲ್ಲ ಏನು SC ST ಇನ್ನಿತರೆ ಪ್ರಗತಿಪರನ್ನ ಒಳಗೊಂಡಂತೆ ನಾವು ಈಗ ನಮ್ಮ ಮುಂದಿನ ಹೋರಾಟವನ್ನು ಕೇಂದ್ರದ ಮೇಲೆ ಒತ್ತಡ ತರೋದಕ್ಕೆ ಒಂದು ಹೋರಾಟವನ್ನು ರೂಪಿಸಬೇಕು ಅನ್ನುವಂಥದ್ರ ಬಗ್ಗೆ ನಾವು ಚರ್ಚೆಯಲ್ಲಿದ್ದೀವಿ. ಹಾಗಾಗಿ 341(3)ಗೆ ಕೂಡಲೇ ತಿದ್ದುಪಡಿಯನ್ನು ತರಬೇಕು,
ಎಲ್ಲ ರಾಜ್ಯಗಳಿಗೆ ಒಳ ಮೀಸಲಾತಿಯನ್ನು ಜಾರಿಗೊಳಿಸೋದಕ್ಕೆ ಬೇಕಾಗಿರುವಂಥ ನಿರ್ದೇಶನವನ್ನು ಕೊಡಬೇಕು ಅನ್ನೋದು ಬಗ್ಗೆ ಹೌದು ಒಂದು ಹೋರಾಟವನ್ನು ಈಗ ನಾವು ಡೆಲ್ಲಿಗೆ ವಿಸ್ತರಿಸುವಂಥ ಒಂದು ಎಲ್ಲ ಚರ್ಚೆಗಳು ಆಗ್ತಿದ್ದಾವೆ. ಅದಕ್ಕೆ ನಾವು ಈಗ ಆಲ್ರೆಡಿ ತಯಾರಾಗ್ತಾ ಇದ್ದೀವಿ. ಓಕೆ ಸರ್, ಇನ್ನೊಂದು ಈ ಸರ್ಕಾರದ ಕ್ಯಾಬಿನೆಟ್ ನಿರ್ಧಾರದಲ್ಲಿ ಕಾಣ್ತಿರುವಂಥದ್ದು ಯಾವ ಆಧಾರದ ಮೇಲೆ ಇವರು ವರ್ಗೀಕರಣವನ್ನು ಅಂದರೆ ಒಂದು ಜಾಣ್ಮೆ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂತ ಅಂದರೆ ನೀವು ಹೇಳಿ ನೀವು ತಿದ್ದುಪಡಿನ ತನ್ನಿ, ಇಲ್ಲಿನ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಮಾಡ್ತೀವಿ ಅನ್ನೋ ಒಂದು ಏನೋ ಚಾಣಾಕ್ಷ ನಡೆಯನ್ನು ಕಾಂಗ್ರೆಸ್ ಇಟ್ಟಿರುವಂತೆ ಕಾಣುತ್ತೆ. ಆದರೆ ಸದಾಶಿವ ಆಯೋಗದ ವರದಿಯನ್ನು ಮೆನ್ಷನ್ ಮಾಡಿಲ್ಲ ಅನ್ನೋ ಚರ್ಚೆ ಆಗ್ತಾಯಿದೆ. ಸರ್, ಆ್ಯಕ್ಚುಲಿ ಮತ್ತೊಂದು ಕಡೆಗೆ ಕಾಂತರಾಜ್ ಆಯೋಗದ ಜಾತಿ ಗಣತಿ ಕೂಡ ಬಿಡುಗಡೆ ಆಗಿಲ್ಲ, ಅಥವಾ ಅದು ಬಿಡುಗಡೆ ಆಗೋ ಮುಂದಿನ ದಿನಗಳಲ್ಲಿ ಬಿಡುಗಡೆ ಆಗ್ಬೋದು. ಸೊ ಎರಡನ್ನೂ ಇಟ್ಟು ನಾವು ಚರ್ಚೆಯಲ್ಲಿ ಇಡೋದಾದರೆ ಸದಾಶಿವ ಆಯೋಗದ ವರದಿ ಮತ್ತು ಜಾತಿ ಗಣತಿ, ಈ ಎರಡೂ ಅಂಕಿಅಂಶಗಳನ್ನ ಇಟ್ಟುಕೊಂಡು ನೋಡೋದಾದರೆ ಸದಾಶಿವ ಆಯೋಗದ ವರದಿಯನ್ನು ಕಡೆಗಣಿಸಿರುವಂಥದ್ದು ಚರ್ಚೆ ಗ್ರಾಸವಾಗಿರೋ ಸಂದರ್ಭದಲ್ಲಿ ನಿಮ್ಮ ಪ್ರತಿಕ್ರಿಯೆ ಏನಾಗಿದೆ ಅಂತ? ಸರ್, ನಾನು ಮೊದಲೇ ಹೇಳಿದಂಗೆ ಜನಸಂಖ್ಯೆಗನುಗುಣವಾಗಿ ಮೀಸಲಾತಿಯನ್ನು ಹಂಚಿಕೆ ಮಾಡಬೇಕನ್ನೋದೇ ಸದಾಶಿವರ ಆಶಯ, ಅದು ಸಂವಿಧಾನದ ಭಾಗ. ಆ್ಯಕ್ಚುಲಿ ಸದಾಶಿವರ ಆಯೋಗವನ್ನು ನೇಮಕ ಮಾಡಿದ್ದೆ ವಿದ್ಯೆ ಉದ್ಯೋಗದಲ್ಲಾಗಿರ್ತಕ್ಕಂಥ ಅಸಮಾನತೆಯನ್ನು ಪತ್ತೆ ಹಚ್ಚಿ ಅದನ್ನು ಕೇಂದ್ರಕ್ಕೆ ರವಾನೆ ಮಾಡ್ತಕ್ಕಂಥ ಸ್ಥಿತಿಗತಿಗಳ ಅಧ್ಯಯನ ಮಾಡ್ತಕ್ಕಂಥ ಒಂದು ಸಮಿತಿ, ಅದನ್ನು ಅವರು ಮಾಡಿದ್ದಾರೆ. ಅವರ ವರದಿಯಲ್ಲಿ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ರಾಜ್ಯ ಸರ್ಕಾರ ವ್ಯಾಪ್ತಿಗೆ ಸಂಬಂಧಪಟ್ಟಿದ್ದಲ್ಲ, ಅದು ಕೇಂದ್ರದಲ್ಲಿ ಇದು ಅಮೆಂಡ್ಮೆಂಟ್ ಆಗಬೇಕು ಅನ್ನೋದನ್ನು ಕೂಡ ಹೇಳಿದ್ದಾರೆ ಅದರಲ್ಲಿ. ಬಟ್ ಅದು ಕೊಟ್ಟು 2012 ಕೂಡ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತೇವೆ ಮತ್ತೊಂದು 12 ವರ್ಷ, ಅದು ದೊಡ್ಡ ವಿಪರೀತವಾಗಿರ್ತಕ್ಕಂಥ ಒಂದು ದೊಡ್ಡ ಆತಂಕ ಅದು. ಹಂಗಾಗಿ ಸದಾಶಿವರವರ ಆಶಯ ಅವಾಗ 15%ಗೆ ಅವರು ಜನಸಂಖ್ಯೆಯನ್ನು ನಿಗದಿಪಡಿಸಿರ್ತಕ್ಕಂಥದ್ದು 2011 ಜನಗಣತಿ ಅಂತ ತೆಗೆದುಕೊಂಡಿದ್ರು. ಯಾವಾಗ ನಾಗಮೋಹನ್ ದಾಸ್ ಅವರ ವರದಿ ಕೊಟ್ಟ ನಂತರ ಅದು ಜನಸಂಖ್ಯೆ ಆಧಾರಿತವಾಗಿ ಅವರದೇ ಆಗಿರ್ತಕ್ಕ ಒಂದು ಅಂಕಿಅಂಶಗಳ ಸಂಗ್ರಹವನ್ನು ಮಾಹಿತಿಯನ್ನು ಕೊಟ್ಟಿದ್ದಾರೆ 17% ಅನ್ನೋದು. ಹಂಗಾಗಿ 17% ಆಗಿರೋದು ಮೀಸಲಾತಿ ಹಂಚಿಕೆ ಸ್ವಲ್ಪ ಏರುಪೇರು ಆಗಿದೆ. 6-5-3-1 ಇದ್ದಿದ್ದು 6-5.5-1 ಆಗಿದೆ. ಬಟ್ ಇದು ಮೀಸಲಾತಿ ಹಂಚಿಕೆನೇ, ಇದು ಸದಾಶಿವದ ಆಯೋಗದ ಅನುಷ್ಠಾನನೇ, ಅದರ ಪರಿಕಲ್ಪನೆನೇ. ಬಟ್ ಇವರು ಯಾರನ್ನೂ ಮೆಚ್ಚೋಕ್ಕೋಸ್ಕರ ಸದಾಶಿವ ಆಯೋಗ ಬೇರೆ ಇದು ಬೇರೆ ಇದನ್ನು ಕೈ ಬಿಟ್ಟಿವಿ ಅದು ಅಪ್ರಸ್ತಾಪ ಅಪ್ರಸ್ತುತ ಅದಕ್ಕೊಂದು ಸಮಿತಿ ಬೇಕು ಅಂತ ಈ ಥರ ಬಿಟ್ಟಾಕೋದು ಇದರ ವಿವಾದಗಳು, ಅದು ಜನರಲ್ಲಿ ಕನ್ಫ್ಯೂಸ್ ಆಗಿದೆ. ಈಗ ಆಂಧ್ರದಲ್ಲಿ ರಾಮಚಂದ್ರರಾಜು ಕಮಿಷನ್ ಆಗಿರ್ಬೋದು ಅಥವಾ ಪಂಜಾಬ್ದಲ್ಲಿ ಈ ಒಂದು ಒಳಮೀಸಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಯೋಗಗಳು ರಚನೆಯಾದಾಗ ಮತ್ತೊಂದು ಸಬ್ ಕಮಿಟಿಯನ್ನು ನೇಮಕ ಮಾಡಿಲ್ಲ. ಇಡೀ ಸರ್ಕಾರ ಅದ್ರ ಪರವಾಗಿ ತೀರ್ಮಾನ ತೆಗೆದುಕೊಂಡಿತ್ತು, ಇಡೀ ಅಸೆಂಬ್ಲಿ ತೀರ್ಮಾನ ತೆಗೆದುಕೊಂಡಿತ್ತು. ಆಂಧ್ರದಲ್ಲಿ 2004 ಅಥವಾ 2000 ಚಂದ್ರಬಾಬು ನಾಯ್ಡು ಪ್ರಮುಖ ಸರ್ಕಾರ ಇಡೀ ಸದನವನ್ನು ಕೇಂದ್ರೀಕರಿಸಿ ಸದನದ ಸಹಮತ ತಗೊಂಡು ಕೇಂದ್ರಕ್ಕೆ ರವಾನೆ ಮಾಡಿತ್ತು. ಅಲ್ಲಿ ಸಬ್ ಕಮಿಟಿ ಮಾಡಿರಲಿಲ್ಲ. ಈ ಸಬ್ ಕಮಿಟಿಗಳು ಈ ಥರ ಅಪ್ರಸ್ತುತ ಅಂತ ಹೇಳ್ತಕ್ಕಂಥದ್ದು ಅವೈಜ್ಞಾನಿಕವಾಗಿರ್ತಕ್ಕಂಥ ಅಸಂವಿಧಾನಿಕವಾಗಿರ್ತಕ್ಕಂಥ ನಡೆಗಳನ್ನು ಅವರ ಕ್ರಿಯೇಟ್ ಮಾಡೋದಿದೆಯಲ್ಲ, ಅದರಿಂದ ಜನರಲ್ಲಿ ಹೆಚ್ಚು ಗೊಂದಲ ಕ್ರಿಯೇಟ್ ಆಗಿದೆ. ಆ್ಯಕ್ಚುಲಿ ಇದು ಸರಿಪಡಿಸಬೇಕಾಗಿದೆ. ಈಗ ಕಾಂಗ್ರೆಸ್ ಸರ್ಕಾರ ಕಳಿಸಿದ್ದನ್ನು ಕೇಂದ್ರದಲ್ಲಿ ಅಮೆಂಡ್ಮೆಂಟ್ ಮಾಡೋದಕ್ಕೆ ಯಾವುದೇ ರೀತಿಯ ಆತಂಕಗಳಿಲ್ಲ. ಈ ಎರಡು ಪಕ್ಷಗಳ ಮೇಲೆ ಒಬ್ಬರ ಮೇಲೆ ಒಬ್ಬರು ಎತ್ತಾಕೊಂತಿದ್ರು, ಈಗ ಎರಡು ಪಕ್ಷಗಳು ತಾತ್ವಿಕವಾಗಿ ಒಪ್ಪಿದ್ದಾರೆ, ಇನ್ ಪ್ರಿನ್ಸಿಪಲ್ ಒಳ ಮೀಸಲಾತಿ ಇಂಟರ್ನಲ್ ಕ್ಲಾಸಿಫಿಕೇಶನ್ ಒಪ್ಪಿದ್ದಾರೆ. ಈಗ ಸಮಸ್ಯೆನೇ ಇಲ್ಲ ಅದರ ಬಗ್ಗೆ, ಜಾರಿ ಮಾಡ್ತಕ್ಕಂಥದ್ದೇ ಒಂದು ಪ್ರಯಾರಿಟಿ ಆಗಬೇಕಾಗಿತ್ತು. ಅದಕ್ಕೋಸ್ಕರ ಇದು ರಾಜಕೀಯ ವಿಷಯವಾಗಿ ಮಾರ್ಪಾಡೋದಕ್ಕಿಂತ ಒಂದು ಸಂವಿಧಾನಿಕ ಚೌಕಟ್ಟಲ್ಲಿ ಬಗೆಹರಿಸ್ತಕ್ಕಂಥ ಒಂದು ಕಾಳಜಿಯನ್ನು ಕಾಂಗ್ರೆಸ್ ಮತ್ತು ಬಿಜೆಪಿ ಇಬ್ಬರು ಕುಂತು ಮಾಡಬೇಕಾಗಿದೆ ಪಾರ್ಲಿಮೆಂಟಲ್ಲಿ. ಯಾಕಂದರೆ ಪ್ರತಿಪಕ್ಷಕ್ಕೂ ಅದೇ ಆಗಿರ್ತಕ್ಕಂಥ ಜವಾಬ್ದಾರಿ ಇದೆ. ಆಳುವ ಪಕ್ಷ ಇವತ್ತು ಬಿಜೆಪಿ ಆಗಿರೋದ್ರಿಂದ, ಪ್ರತಿಪಕ್ಷ ಕಾಂಗ್ರೆಸ್ ಆಗಿರೋದು, ಇಬ್ಬರು ತಾತ್ವಿಕವಾಗಿ ಒಪ್ಕೊಂಡಿರೋದ್ರಿಂದ ಇಬ್ಬರು ಸೇರಿ 341 ಕಾಯಿದೆಗೆ ಪರಿಚಯದಕ್ಕೆ ತಿದ್ದುಪಡಿ ತಂದು ಇದನ್ನು ಶಾಶ್ವತವಾಗಿ ಬಗೆಹರಿಸ್ತಕ್ಕಂಥ ಪ್ರಕ್ರಿಯೆಗೆ ಮುಂದಾಗಬೇಕು. ಮತ್ತು ವಿನಾಕಾರಣ ವಿಳಂಬ ಆದರೆ ಖಂಡಿತ ಹೋರಾಟ ನಿರಂತರವಾಗಿರ್ತದೆ, ಅದು ಜನರ ಮೂಲಭೂತವಾಗಿರ್ತಕ್ಕಂಥ ಹಕ್ಕು ಅದು. ಹಂಗಾಗಿ ಹೋರಾಟನ ಪ್ರತಿನಿಧಿಸ್ತಕ್ಕಂಥ ನಾವು ಕೂಡ ಆ ಹೋರಾಟದಲ್ಲಿ ಸಕ್ರಿಯವಾಗಿ ಇರ್ತೀವಿ. ಅದರ ಬಗ್ಗೆ ಯಾವುದೇ ಥರದ ಹೇಳಿದ್ರೆ BJP ಬಹುಶಃ ನಮಗೆ ಅವತ್ತೇ ಅನಿಸಿದೆ ಭಾಳ ದೊಡ್ಡ ತಪ್ಪು ಮಾಡಿ ಮಾದಿಗ ಸಮುದಾಯಗಳ ಈ 3 ಹೋರಾಟಕ್ಕೆ ಮೊಟ್ಟ ಮೊದಲನೇದಾಗಿ ನಮಗೆ ದ್ರೋಹ ಮಾಡಿದ್ದು BJP ಸರ್ಕಾರ. ಸದಾಶಿವ ಆಯೋಗದ ವರದಿಯನ್ನು ಹೊರಗಡಿಟ್ಟು ಅದನ್ನು ತಿರಸ್ಕಾರ ಮಾಡಿ ತಮ್ಮದೇ ಆದಂಥ ಲೆಕ್ಕಾಚಾರಗಳನ್ನಿಟ್ಕೊಂಡು ತಮ್ಮದೇ ಆದಂಥ ಕ್ಯಾಬಿನೆಟ್ಟು ಚರ್ಚೆಗಳು ಮಾಡಿ ಅಭಿಪ್ರಾಯಗಳನ್ನು ತೆಕ್ಕೊಂಡು ಹೊಸ ರೀತಿಯ ಲೆಕ್ಕಾಚಾರಗಳನ್ನು ಮಾಡಿ 17% ಮೀಸಲಾತಿಯನ್ನು ಇಟ್ಕೊಂಡು ವರ್ಗೀಕರಣ ಮಾಡಿ ಕಳಿಸಿದ್ರು. ಅದಕ್ಕೆ ಯಾವುದೇ ರೀತಿಯ ಆಧಾರಗಳಿಲ್ಲ. ಸಾಮಾಜಿಕ ಮತ್ತು ಆರ್ಥಿಕ ಶೈಕ್ಷಣಿಕವಾದಂಥ ಆಧಾರಗಳೇನಿದ್ದಾವೆ, ಅಥವಾ ಅವರ ಬಡತನದ ಆಧಾರಗಳೇನಿದ್ದಾವೆ, ಅಥವಾ ಅವರು ಏನು ರಾಜಕೀಯವಾಗಿ ಹಿಂದುಳಿದಿರ್ತಕ್ಕಂಥ ಏನಾದರೂ ಅವ್ರ ಹತ್ರ ಸಮೀಕ್ಷೆಗಳಿದ್ದಾವೆ, ಅಥವಾ ಏನಾದರೂ ಅಧ್ಯಯನ ಮಾಡಿರ್ತಕ್ಕಂಥ ಆಧಾರಗಳೇನಿದ್ದಾವೆ, ಅವು ಯಾವುದನ್ನು ಇಲ್ಲದೆ 17 ಇಟ್ಟುಕೊಂಡು ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಏನೇನು ಮಾಡಬೇಕು ಅನ್ನೋದಕ್ಕೆ ಹಿಂದೆ ಪಾಳ್ಯಗಾರರು ಮಾಡ್ತಿದ್ರಲ್ಲ, ನಿಮಗೆ ಇವ್ರಿಗಷ್ಟು ಕೊಡ್ರಿ ಅವ್ರಿಗೆಷ್ಟು ಕೊಡ್ರಿ ಅನ್ನುವಂಥ ರೀತಿ ಇತ್ತಲ್ಲ, ಅದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗಡೆ ಅದು ರೀತಿ ನೀತಿನೇ ಅಲ್ಲ. ಅದು
ಹಾಗಾಗಿ ಇಲ್ಲ, ಇದೇ ಆಯೋಗನ ಇಟ್ಕೊಂಡು, ಆಯೋಗದಲ್ಲಿರ್ತಕ್ಕಂಥ ಅಂಶಗಳನ್ನ ಇಟ್ಕೊಂಡು, ಸದಸ್ಯ ಆಯೋಗದ ಅಂಶಗಳನ್ನ ಇಟ್ಕೊಂಡು, ಅಲ್ಲಿ ಅಧ್ಯಯನಗಳನ್ನು ಇಟ್ಕೊಂಡು, ಮಾಹಿತಿಗಳನ್ನು ಇಟ್ಕೊಂಡು, ಯಾವ ರೀತಿಯಲ್ಲಿ ಈ ಒಂದು ಶಿಫಾರಸ್ಸಿಗೆ ನಾವೊಂದು ಸಾಮಾಜಿಕ ನ್ಯಾಯವನ್ನು ಕೊಡ್ಬೋದು ಅನ್ನುವಂಥ ರೀತಿಯಲ್ಲಿ ಬಿ ಜೆ ಪಿ ಅವರು ಮಾಡಲೇ ಇಲ್ಲ. ಸಾರಾಸಕ್ತಾಗ ಅದನ್ನು ಯಾಕೆ ಇದು ಮಾಡಿದ್ರು? ಇಲ್ಲ, ಬೋವಿ ಲಂಬಾಣಿಗಳು ಇದ್ದಕ್ಕಿದ್ದಂಗೆ ವಿರೋಧಿಸ್ತಾರ, ಸ್ಪೃಶ್ಯ ಸಮುದಾಯಗಳು ವಿರೋಧಿಸ್ತಾರಪ್ಪ, ಸುಮ್ಮನೆ ಯಾಕೆ ಅನ್ನುವಂಥದ್ದನ್ನ ಇಟ್ಕೊಂಡು, ಯಾರ್ಯಾರೋ ಕೆಲವ್ರನ್ನ ಕೆಲವು ಸಚಿವರುಗಳನ್ನು ಅವ್ರನ್ನೆಲ್ಲ ಒಂದು ಕ್ಯಾಬಿನೆಟ್ಗೆ ಅಂತ ತಂದು ಒಂದು ಸಮಿತಿ ಮಾಡಿ, ಮಹಾದೇವ ಸಮಿತಿ ಅಂತ ಮಾಡಿ, ಏನು ಮಹಾದೇವ ಸ್ವಾಮಿ ಅವರ ಏನು ನೇತೃತ್ವದಲ್ಲಿ ಸಮಿತಿ ಮಾಡಿ ಕೂಡಲೇ ಇದನ್ನು ಹಂಚುವಂಥ ಒಂದು ಕೆಲಸ ಮಾಡಿದ್ರು. ಅದು ಮ್ಯಾಥಮೆಟಿಕ್ಸ್. ಬಟ್ ಇದಕ್ಕೆ ಒಂದು ಸಾಮಾಜಿಕ ನೆಲೆ ಬೇಕಲ್ಲ, ಒಂದು ಆರ್ಥಿಕ ನೆಲೆ ಬೇಕಲ್ಲ. ಹಾಗಾಗಿ ಬಿ ಜೆ ಪಿ ಅವರು ಮೊಟ್ಟ ಮೊದಲು ಈ ಏನು ಮಾದಿಗ ಸಮುದಾಯ ಅಥವಾ ಈ ಒಳಮೀಸಲಾತಿ ಹೋರಾಟಕ್ಕೆ ಒಂದು ಹಿನ್ನಡೆಯನ್ನು ತಂದಿದ್ದು ಸದಸ್ಯ ಆಯೋಗದ ವೈಜ್ಞಾನಿಕವಾದಂಥ ವರದಿಯನ್ನು ಯಾವಾಗ ತಿರಸ್ಕಾರ ಮಾಡಿದ್ರು ಅವತ್ತೇ ಅವರು ಈ ಹೋರಾಟಕ್ಕೆ ದ್ರೋಹ ಮಾಡಿದರು. ಅಂದರೆ ಸದಾಶಿವ ಆಯೋಗದ ವರದಿಯನ್ನು ಮೂಲೆ ಗುಂಪು ಮಾಡಿದ್ದೆ ಬಿ ಜೆ ಪಿ. ಹೌದು, ಅವರು ರಿಜೆಕ್ಟ್ ಮಾಡಿರೋದನ್ನ ನಾವು ಹೆಂಗೆ ತಗೋಣ ಅಂತ ಹೇಳಿ ಅನ್ನುವಂಥ ರೀತಿಯಲ್ಲಿ ಅವರು ಈಗ ಬಹುಶಃ ಎಲ್ಲ ಕಾರಣಗಳನ್ನು ಹೇಳ್ತಾ ಇದ್ದಾರೆ, ಕಾನೂನು ಸಲಹೆಗಾರನ ವರ್ಗೀಕರಣ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾವ ಆಧಾರದ ಮೇಲೆ? ಇಲ್ಲ, ಈಗ ಅವ್ರು ಏನಂದ್ರೆ, ಈಗ ಕಾಂಗ್ರೆಸ್ನವರು ಏನು ಇಷ್ಟು ದಿನಗಳ ಕಾಲ ಕಳೆದ ಚುನಾವಣೆಯಲ್ಲಿ ಮತ್ತು ಪ್ರಣಾಳಿಕೆಯಲ್ಲಿ ಏನು ಭರವಸೆಯನ್ನು ಕೊಟ್ಟಿತ್ತೋ ಆ ಭರವಸೆಯನ್ನು ನಾವು ಆ ಬದ್ಧತೆ ಏನು ಆ ಬದ್ಧತೆಗೆ ನಾವೆಲ್ಲರೂ ಬಹುಶಃ ಒಪ್ಪೋಣ ಅಥವಾ ಅವ್ರಿಗೇನು ನಾವು ಅವತ್ತು ವಾಗ್ದಾನ ಮಾಡಿದ್ವಿ ಆ ವಾಗ್ದಾನಕ್ಕೆ ತಕ್ಕಂತೆ ನಾವು ನಡ್ಕೊಳ್ಬೇಕು ಅನ್ನುವಂಥದ್ದು ಕಾಂಗ್ರೆಸ್ಸು ಒಳಮೀಸಲಾತಿ ವಿರೋಧಿ ಅನ್ನುವಂಥ ಒಂದು ಏನು ಜನರ ಭಾವನೆ ಇತ್ತೋ ಅದನ್ನು ಕಾಂಗ್ರೆಸ್ನವರು ಮೊಟ್ಟ ಮೊದಲನೇದಾಗಿ ಸಾಬೀತು ಮಾಡಿದ್ದಾರೆ. ನಿನ್ನೆ ಇಲ್ಲ, ನಾವು ಖಂಡಿತವಾಗ್ಲೂ ಒಳಮೀಸಲಾತಿ ಪರವಾಗಿದ್ದೀವಿ, ಸಾಮಾಜಿಕ ನ್ಯಾಯದ ಪರವಾಗಿದ್ದೀವಿ, ಸಂವಿಧಾನದ ಆಲೋಚನೆಗಳೇನಿದ್ದಾವೆ ಅದರ ಪರವಾಗಿದ್ದೀವಿ, ಕಾನೂನಿನ ಮತ್ತು ಇನ್ನಿತರ ಜುಡಿಷರಿಯ ಆಲೋಚನೆಗಳೇನಿದ್ದಾವೋ ನಾವು ಅದರ ಪರವಾಗಿದ್ದೀವಿ. ಹಾಗಾಗಿ ನಾವು ಒಳಮೀಸಲಾತಿಯನ್ನು ನಾವು ಜಾರಿಗೆ ತರ್ತೀವಿ, ಕೇಂದ್ರ ಸರ್ಕಾರ ಇದನ್ನು ಅಮೆಂಡ್ಮೆಂಟ್ ಮಾಡಿ ನಮ್ಗೆ ಹೇಳಲಿ, ನಮ್ಗೆ ಆದೇಶ ಕೊಡಲಿ, ನಮ್ಗೆ ನಿರ್ದೇಶನ ಕೊಡಲಿ, ನಾವು ಅದನ್ನು ತರ್ತೀವಿ. ನಮಗೆ ಈಗ ಯಾವ ಏನು ಆಧಾರದ ಮೇಲೆ ಇದನ್ನು ತರಬೇಕು ಅನ್ನೋಂಥದ್ದು ನಮ್ಮಲ್ಲಿ ಕೆಲವು ಅಂಕಿಅಂಶಗಳು ಇದ್ದಾವೆ. ಈಗಾಗಲೇ ಏನು ನಾಗಮೋಹನ್ ದಾಸ್ ಅವರ ಏನು ವರದಿ ಅಂಕಿಅಂಶಗಳಿರ್ಬೋದು ಅಥವಾ ಇನ್ನೊಂದು ಕೂಡಲೇ ಮುಂದೆ ನಡೆಯುವಂಥ ಸಮೀಕ್ಷೆಗಳನ್ನು ಇಟ್ಕೊಂಡು ನಾವು ಖಂಡಿತವಾಗಿ ಅದನ್ನು ತರ್ತೀವಿ. ಹೌದು, ಜಾತಿ ಜನಗಣತಿಯನ್ನು ಕೂಡ ಇಟ್ಕೊಂಡು ಅದನ್ನು ನಾವು ತರ್ತೀವಿ. ಬಟ್ ನೀವು ಮಾಡಬೇಕಾದ್ದೇನಂತಾರೆ, ಮೊದಲು ನೀವು ಪರವಾನಿಗೆ ಕೊಡ್ರಿ, ನಮಗೆ ಅವಕಾಶ ಕೊಡ್ರಿ, ಸಂವಿಧಾನಬದ್ಧವಾದ ಅವಕಾಶ ಕೊಡ್ರಿ ಅನ್ನುವಂಥದ್ದು ಕೇಂದ್ರದ ಮೇಲೆ ಇಟ್ಟಿದ್ದಾರೆ. ಕೇಂದ್ರದವರು ಕೂಡಲೇ ಇದನ್ನು ಮಾಡಬೇಕು, ಮಾಡಿಲ್ಲ ಅಂತೇಳಿದ್ರೆ ನಾವು 101 ಜಾತಿ ಸಮುದಾಯಗಳನ್ನು ಇನ್ನಿತರ ಎಲ್ಲ ಪ್ರಗತಿಪರನ್ನ ಮತ್ತು ಎಲ್ಲ ಚಳುವಳಿಗಾರನ್ನ ಒಟ್ಟಿಗೆ ಸೇರಿಸಿ ನಮ್ಮ ಹೋರಾಟವನ್ನು ಈಗ ಕೇಂದ್ರದ ಮೇಲೆ ಅಥವಾ ಕೇಂದ್ರವನ್ನು ಆಗ್ರಹಿಸುವಂಥ ಒಂದು ಸಮಾವೇಶಗಳನ್ನು, ಜಿಲ್ಲಾವಾರು ಸಮಾವೇಶಗಳನ್ನು ಮಾಡೋದ್ರ ಮೂಲಕ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕೊನೆಯದಾಗಿ ಅಂಬಣ್ಣ ಅವರೇ, ನಿಮ್ಮ ಪ್ರಶ್ನೆ, ಬಿ ಜೆ ಪಿ ನಡೀತಿರುವಂಥ ದಿಕ್ಕು ದೇಶ ನೋಡ್ತಾ ಇದ್ದೀವಿ, ಮಾದಿಗ ಮುನ್ನಡೆ ಅಂತ ಮಾಡ್ತು, ಚಲವಾದಿ ಸಮುದಾಯಕ್ಕೆ ಭೀಮಾ ಮಾಡ್ತು, ಎಲ್ಲೋ ಒಂದು ಕಡೆಗೆ ಎಲ್ಲೋ ಸಮುದಾಯವನ್ನು, ಮಾದಿಗ ಸಮುದಾಯವನ್ನು ಹಿಂದುತ್ವದ ಪ್ರಯೋಗಶಾಲೆಗೆ ಬಳಸ್ಕೊಳ್ಳುವಂಥ ಪ್ರಕ್ರಿಯೆಗಳಿಗೆ ಎಲ್ಲೋ ಒಂದು ಕಡೆ ತೊಡಗಿಸ್ಕೊಂಡಿತ್ತು ಅಂತ ಕಾಣುತ್ತೆ. ಸೊ ಎಲ್ಲ ಎಚ್ಚೆತ್ಕೊಂಡಿದ್ದಾರೆ ಅಂತ ಕಾಣ್ತಾ ಇದೆ, ಎಲ್ಲ ಒಂದು ಕಡೆಗೆ ತಗ್ಗಿದೆ, ನೀವೆಲ್ಲ ಮಾತಾಡೋ ಶುರು ಮಾಡಿದ ಮೇಲೆ ಆ ಪ್ರಯೋಗ ಸ್ವಲ್ಪ ತಗ್ಗಿದೆ, ಈ ಕುರಿತು ನೀವೇನಾದರೂ ಹೇಳ್ಬೋದಾ? ಸರ್, ನಾನು ಮೊದಲೇ ಹೇಳಿದೆ, RSS ಮತ್ತು BJP ಈ ಸಂಘ ಪರಿವಾರಗಳು ಯಾವಾಗಲೂ ಒಂದು ವಿಷಯನ ಕನ್ಫ್ಯೂಸ್ ಮಾಡ್ತಕ್ಕಂಥದ್ದು. ಅವ್ರು ಎಷ್ಟು ಮಟ್ಟಿಗೆ ಕನ್ಫ್ಯೂಸ್ ಅನ್ನೋದು ಇತಿಹಾಸದಲ್ಲಿ ನೀವು ಹೋದರೆ ಮತಿಭ್ರಮಣೆ ಆಗ್ತದೆ. ಒಬ್ಬ ವ್ಯಕ್ತಿ ಹುಟ್ಟೋದು ಕೂಡ ತಲೆಯಿಂದ ಹುಟ್ಟಾರಂತ ಹೇಳ್ತದೆ ಮನುಶಾಸ್ತ್ರ. ಒಬ್ಬ ವ್ಯಕ್ತಿ ಓದಬಾರ್ದು, ಒಬ್ಬ ವ್ಯಕ್ತಿ ಯಾವ ಡ್ರೆಸ್ ಆಗಬೇಕು, ಯಾವ ಆಹಾರ ಉಣಬೇಕು ಅನ್ನೋದನ್ನು ಇವರು ತೀರ್ಮಾನ ಮಾಡೋದಾಗಿದ್ದರೆ, ಇವರು ಯಾವ ಥರದ ಕಾನೂನನ್ನು ಇವರು ಪರಿಪಾಲಿಸ್ತಾರೆ, ಈ ಆ ಕಾನೂನಿನ ಚೌಕಟ್ಟಿಗೆ ಇವರು ಒಳಪಡ್ತಾರೆ ಅನ್ನೋದು ಒಂದು ದೊಡ್ಡ ಕ್ವಶನ್. ಅದಕ್ಕೋಸ್ಕರ ನಾನು ರೀಸೆಂಟ್ಲಿ ಒಂದು ಹಾಡು ಬರೆದಿದ್ದೀನಿ, ಜನಸಾಮಾನ್ಯರು ಅದನ್ನು ಅರ್ಥ ಮಾಡ್ಕೋಬೇಕನ್ನೋ ದೃಷ್ಟಿಯಲ್ಲಿ. ತಲೆಯಿಂದ ಹುಟ್ಟಿದ್ದು ಬ್ರಾಹ್ಮಣರಂತ ಬರೆದು ಇಟ್ಟಿದ್ದಾರೋ ತಂದಾನೆ ತಾನಂ, ತೋಳಲ್ಲಿ ಹುಟ್ಟಿದು ಕ್ಷತ್ರಿಯರಂತ ತೋಳಲ್ಲಿ ಹುಟ್ಟಿದು ಕ್ಷತ್ರಿಯರಂತ ಕಥೆಯು ಕಟ್ಟಿದ್ದಾರೋ ತಂದಾನೆ ತಾನ, ಪಾದದಲ್ಲುಟ್ಟಿದ್ದು ನಾವು ನೀವಂತ ನೀತಿ ಹೇಳಿದ್ದಾರೋ ತಂದಾನೆ ತಾನಂ,
ಸೀತೆ ಮಾತೆನ ಕಾಡಿಗೆ ಕಳಿಸಿದ ರಾಜರು ಯಾರಣ್ಣ ತಂದಾನೆ ತಾನ ಗರ್ಭಿಣಿ ಸೀತಳ ಎರೆಗೆ ಮಾಡಿದ ಸೂಲಗಿತ್ತಿ ಯಾರೋ ತಂದಾನೆ ತಾನ ಲವಕುಶರನ್ನ ಎತ್ತಿ ಹಾಡಿಸಿದ ಸತ್ಯವಂತರ್ಯಾರೋ ತಂದಾನೆ ತಾನ ಶಂಭುಕನನ್ನ ಶಿರಚೇದ ಮಾಡಿದ ರಾಜನ ಹೆಸರೇನೋ ತಂದಾನೆ ತಾನ ಏಕಲವ್ಯನ ಬೆರಳು ಕಡಿದ ಆ ಧರ್ಮದ ಹೆಸರೇನೋ ತಂದಾನೆ ತಾನ ಬೇಡರ ಕಣ್ಣಪ್ಪನ ಕಣ್ಣು ಬೇಡಿದ ದೇವರ ಹೆಸರೇನೋ ತಂದಾನೆ ತಾನ ಗಂಡ ಸತ್ತರೆ ಹೆಂಡತಿಯಾದವಳು ಬೆಂಕಿಗಾರ ಬೇಕಾ ತಂದಾನೆ ತಾನ ಕದ್ದು ಓದಿದರೆ ಕತ್ತು ಸೀಳಿ ಕೊಂದು ಹಾಕಬೇಕಾ ತಂದಾನೆ ತಾನೆ ಹುಟ್ಟಿದ ಪ್ರತಿಯೊಬ್ಬ ಓದಲೇಬೇಕಂತ ಹೇಳಿದ ತಂದ್ಯಾರೋ ತಂದಾನೆ ತಾನ 18 ವರ್ಷಕ್ಕೆ ಓಟಿನ ಗ್ಯಾರಂಟಿ ನೀಡಿದ ಗುರು ಯಾರೋ ತಂದಾನೆ ತಾನ ಹೆಣ್ಣು ಗಂಡು ಸರಿಸ ಮಹಂತ ಸಾರಿ ಹೇಳಿದ್ಯಾರೋ ತಂದಾನೆ ತಾನ ರಾಮರಾಜ್ಯನ ಭೀಮರಾಜ್ಯನ ನೀವೇ ಆಯ್ಕೆ ಮಾಡೋ ತಂದಾನೆ ತಾನ ಓಟು ನಮ್ಮದು ಆಯ್ಕೆ ನಮ್ಮದೆಂಬ ಆಟ ಹಾಡೋಣವೋ ತಂದಾನೆ ತಾನ ಹಂಗಾಗಿ ಪ್ರಜ್ಞಾವಂತ ಮತದಾರರು ಇವತ್ತು ರಾಮನ ರಾಜ್ಯ ಬೇಕಾ ಅಥವಾ ಭೀಮನ ರಾಜ್ಯ ಬೇಕಾ ಅಥವಾ ಬಸವಣ್ಣನ ರಾಜ್ಯ ಬೇಕಾ ಸಮಾನತೆಯ ರಾಜ್ಯ ಬೇಕಾ ಅಥವಾ ಸಂತ ಪರಂಪರೆಯ ರಾಜ್ಯ ಬೇಕಾ ಅಥವಾ ಸನಾತನ ಧರ್ಮವನ್ನು ಆಯ್ಕೆ ಮಾಡ್ಕೋಬೇಕಾ ಮತ್ತೊಂದು ಸಾರಿ ನಮ್ಮ ಗೋರಿ ನಾವೇ ತೋಡ್ಕೋಬೇಕಾ ಅಥವಾ ಗೋರಿಯಿಂದ ಯಾವ ಥರ ಮೇಲೇಳ್ಬೇಕು ಅನ್ನೋ ಚರ್ಚೆಯನ್ನು ಇವತ್ತು ಮಾಡಬೇಕಾಗಿದೆ. ಇವತ್ತು ಚುನಾವಣೆ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ, ಜಾತಿ ಹೆಸರಲ್ಲಿ ಎಲ್ಲ ರೀತಿಯ ಜನರನ್ನು ದಿಕ್ತಪ್ಸ್ತಕದ ಕುತಂತ್ರ ಮತ್ತೆ ಹೆಚ್ಚಾಗ್ತಾ ಇದೆ. ಅದಕ್ಕೋಸ್ಕರ ಪ್ರಜ್ಞಾವಂತ ಮತದಾರರು, ಪ್ರಜ್ಞಾವಂತ ನಾಡಿನ ಹಿರಿಯ ಸಾಹಿತಿಗಳು ಪ್ರತಿಯೊಬ್ಬರು ಕೂಡ ಈ ಒಂದು ಸನಾತನವಾದದ ಒಂದು ದೊಡ್ಡ ಸಂಕಷ್ಟವನ್ನು, ಸನಾತನವಾದದ ದೊಡ್ಡ ಆಘಾತವನ್ನು ಪ್ರಜ್ಞಾಪೂರ್ವಕವಾಗಿ ಚೇತರಿಸ್ತಕ್ಕಂಥ ಅಥವಾ ಪ್ರಜ್ಞಾಪೂರ್ವಕವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ಜವಾಬ್ದಾರಿ ಇಂದಿನ ಸಕಾಲಿಕವಾಗಿರ್ತಕ್ಕಂಥ ಕೆಲಸ ಆಗಿದೆ ಅನ್ನೋದು ನನ್ನ ಭಾವನೆ ಸರ್. ಒಳ್ಳೆ ಮಾತೇಳಿದ್ರಿ ಸರ್. ಒಂದು ಇದ್ರ ಬಗ್ಗೆ ಒಂದು ವಿಶೇಷ ಚರ್ಚೆನೆ ಕೂಡ ಮಾಡ್ಬೋದು, ಮುಂದಿನ ದಿನಗಳಲ್ಲಿ ಈ ಚರ್ಚೆಯನ್ನು ಮುಂದುವರ್ಸೋಣ. ಒಳ ಮೀಸಲಾತಿ ಕುರಿತ ಈ ವಿಶೇಷ ಚರ್ಚೆಯಲ್ಲಿ ಪಾಲ್ಗೊಂಡ ನಿಮ್ಮಿಬ್ಬರಿಗೂ ಧನ್ಯವಾದಗಳನ್ನು ಅರ್ಪಿಸಿ ಈ ಚರ್ಚೆಯನ್ನು ಮುಗಿಸ್ತೀವಿ ಸರ್. ಥ್ಯಾಂಕ್ ಯು. ಧನ್ಯವಾದ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.